ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೋಸ್ತಿ ಸರ್ಕಾರಕ್ಕೆ ಸಂಕಷ್ಟ ಪಕ್ಕ. ಬೆಳಗಾವಿ ಸಾಹುಕಾರ್ ರಾಜೀನಾಮೆ ನೀಡುವುದು ಫಿಕ್ಸ್. ಶಾಸಕ ಸ್ಥಾನಕ್ಕೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ನಿನ್ನೆ ಹೇಳಿದ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ, 4 ದಿನ ನನಗೆ ಸಮಯಾವಕಾಶ ಬೇಕು ಅಂತ ಬೆಂಗಳೂರಿನಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಭೇಟಿ ಮಾಡಲ್ಲ, ನನ್ನ ಜೊತೆಗಿರುವ ಶಾಸಕರ ಬಗ್ಗೆ ನಾನ್ಯಾಕೆ ಹೇಳಬೇಕು, ಮುಂದಿನ ದಿನದಲ್ಲಿ ಎಲ್ಲವೂ ಗೊತ್ತಾಗಲಿದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಮೂಲಕ ಇದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ ಮತ್ತು ಈ ಒಂದು ವಿಚಾರ ಇವತ್ತಾಗ್ತಿರುವಂತಹ ಈ ಒಂದು ಬೆಳವಣಿಗೆಗಳು ಕಾಂಗ್ರೆಸ್ಗೆ ಎಕ್ಸ್ಪೆಕ್ಟೆಡ್ ಕೂಡ ಹೌದು. ಯಾಕಂತಂದ್ರೆ ಸಚಿವ ಸ್ಥಾನ ಕೈತಪ್ಪಿದ ಪಕ್ಷದಲ್ಲಿ ಸಚಿವ ಸ್ಥಾನದಿಂದ ತೆಗೆದಾಗ ರಮೇಶ್ ಜಾರಕಿಹೊಳಿ ಅವರು ಹೇಗೆ ರಿಯಾಕ್ಟ್ ಮಾಡಬಹುದು ಅನ್ನುವಂತಹ ಒಂದು ಸಣ್ಣ ಹಿಂಟ್ ಕಾಂಗ್ರೆಸ್ ಹೈಕಮಾಂಡ್ ಇತ್ತು. ಅದರಂತೆ ರಮೇಶ್ ಜಾರಕಿಹೊಳಿ ತುಂಬಾ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಮತ್ತು ನನ್ನ ಜೊತೆ ಇರುವಂತಹ ಶಾಸಕರ ಬಗ್ಗೆ ನಾನು ಯಾಕೆ ಹೇಳಬೇಕು, 4 ದಿನ ನನಗೆ ಸಮಯಾವಕಾಶ ಬೇಕು, ನಾನು ಯಾರನ್ನೂ ಕೂಡ ಭೇಟಿ ಮಾಡುವುದಿಲ್ಲ, ಹೈಕಮಾಂಡ್ ಅನ್ನ ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸುವಂತಹ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದನ್ನ ಬಹಳ ಕರಾರುವಕ್ಕಾಗಿ ಹೇಳಿದ್ದಾರೆ. ಹಾಗೆ ನಾನು ಯಾವ ನಿರ್ಧಾರವನ್ನ ಮಾಡ್ತೇನೆ ಅನ್ನುವಂಥದ್ದನ್ನ ಇನ್ನು 4 ದಿನಗಳಲ್ಲಿ ಸ್ಪಷ್ಟಪಡಿಸ್ತೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗೆ ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದ್ದಾರೆ. ಅಂದ್ರೆ ರಾಜೀನಾಮೆ ನೀಡುವ ಬಗ್ಗೆ ಸುಳಿವನ್ನ ನೀಡಿದಂತ ರಮೇಶ್ ಜಾರಕಿಹೊಳಿ ಅವರ ಈ ಒಂದು ಹೇಳಿಕೆ ಏನಿದೆ, ರಾಜೀನಾಮೆ ನೀಡುವಂಥದ್ದು ಬಹುತೇಕ ಖಚಿತ ಅನ್ನುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಅವರ ಮುಂದಿನ ನಡೆ, ಇದು ಕಾಂಗ್ರೆಸ್ ಪಕ್ಷದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನು ನಿರ್ಧಾರಕ್ಕೆ ಬರಬಹುದು, ಹೈಕಮಾಂಡ್ ರಮೇಶ್ ಜಾರಕಿಹೊಳಿ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಹೇಗೆ ಮಾಡಬಹುದು, ಒಂದೊಮ್ಮೆ ಆ ರೀತಿಯಾದಂತಹ ಪ್ರಯತ್ನಕ್ಕೆ ಹೈಕಮಾಂಡ್ ಅಥವಾ ನಾಯಕರು ಪ್ರಮುಖರು ಮುಂದಾದ್ರೆ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರು ಬಗ್ತಾರಾ, ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಾರಾ ಅನ್ನುವಂಥದ್ದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಆದರೆ ಯಾವಾಗ ಏನು ನಾನು ನನ್ನೆಲ್ಲ ಮಾತಾಡ್ಕೊಂಡು ಮಾಡ್ತೀನಿ, ನಾವೀಗ ದಯವಿಟ್ಟು ಏನು ಹೆಚ್ಚು ಮಾತಾಡ್ಬಿಡಿ, ದಯವಿಟ್ಟು ಕಾಂಟ್ರೆಸ್ ಮಾಡಿಬಿಡಿ. ನಾನು ನಿನ್ನೇನು ಫೋನ್ನಲ್ಲಿ ಕೇಳಿದ್ರಲ್ಲ ಅದಕ್ಕೆ ಬದ್ಧಿದ್ದೇನೆ. ಅದ್ರ ಪಕ್ಕ ಮುಂದಿನ ಇರ್ತದ್ದು, ನಾನು ಇವತ್ತು ನಾನು ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ಒಂದು ಮನೆಗೆ ಒಂದು 4 ದಿವಸ ನನಗೆ ಟೈಮ್ ಕೊಡಿ, ನಾನು ಫ್ರೀ ನನ್ನ ಕೆಲಸ ಮಾಡಿಬಿಡಿ. ಮುಂದೆ ನಿಮಗೆ ರಾಜ್ಯದ ಜನತೆ ಹೇಳೋದು ನಿಮ್ಮ ಮುಖಾಂತರ ತಿಳಿಸ್ತೇನೆ ಮತ್ತು ನಿಮ್ಮ ಮುಂದೆ ಭಾಳಷ್ಟು ವಿಷಯ ಮಾತಾಡ್ತಾವೆ. ನೀವೇನು ರಾಜ್ಯಕ್ಕೆ ಸುಳ್ಳು ಇದ್ರಿ, ನನ್ನ ಬಗ್ಗೆ ಡ್ಯಾಮೇಜ್ ಮಾಡಿದ್ರಿ, ಯಾರು ಹೀರೋ ಯಾರು ವಿಲನ್ ಮಾಡಿದ ಆಮೇಲೆ ಒಂದು ಪೂರ್ತಿ ಪೂರ್ಣ ಪ್ರಮಾಣ ಅಂತ ಅಲ್ಲಿ ಹೇಳ್ತೀನಿ. ಈಗ ನಾನು ಟೈಮ್ ಕೊಡಿ, ನಾನು ಮತ್ತೊಮ್ಮೆ ಪುನಃ ಪ್ರಜನ ನಿನ್ನೆ ಮಾತಿಗೆ ನಾನು ಬದ್ದೆ. ಥ್ಯಾಂಕ್ ಯು. ಇಲ್ಲ ಅಂದರೆ ನಾನು ಹೇಳಿ ಏನಿಲ್ಲ, ನೀವು ಆರೋಪ ಅಲ್ಲ, ನಿಮ್ಮ ಜನ ಹೊಡಿತಾರೆ ನಾ ಹೈಕಮಾಂಡ್ ಬಿಟ್ಟಿಲ್ಲ, ಯಾರು ಬಿಟ್ಟಿಲ್ಲ, ನಮ್ಮ ಹೈಕಮಾಂಡ್ ಬಂದ ಏನು ಮಾಡಿ ಅನ್ನೋದು ಅವ್ರಿಗೆ ಬದ್ಧತೆ. ನಾನು ಏನು ಹೆಚ್ಚಿಗೆ ಮಾತಾಡಲ್ಲ, ನೀವು ಟೆಂಪ್ ಮಾಡಕ್ಕೆ ಹೋಗಬೇಡಿ, ಹೋಗ್ಬಿಡಿ ಬಿಡಿ. ಇಲ್ಲ ಇಲ್ಲ ಅದು ನಾ ಅಂದ್ರೆ ಅದ್ರ ಆಗ ತಿಳ್ಕೊಳ್ಳಿ, ನಾನು ಅದ್ರಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಇಲ್ಲ, ತಿಳ್ಕೊಳ್ಬಿಡಿ ಆಯ್ತು. ನೀ ಕೇಳಕ್ಕೆ ಯಾರಪ್ಪ, ನೀ ಯಾರೋ ಕೇಳವ, ನಾನು ಕೇಳೋ ನನಗೆ, ನೀ ಯಾರಪ್ಪ ಕೇಳೋ ನನಗೆ, ದಯವಿಟ್ಟು ನೀವೇನು ಹೇಳ್ತೀವಿ. ಎರಡು ಸಹ ಕೇಳವಪ್ಪ, ನೀನು ಟಿ ವಿಯಲ್ಲಿ ಬದ್ದು. ಆದರೆ ಯಾವಾಗ ಏನು ನಾನು ನನ್ನೆಲ್ಲ ಮಾತಾಡ್ಕೊಂಡು ಮಾಡ್ತೀನಿ, ನಾವೀಗ ದಯವಿಟ್ಟು ಏನು ಹೆಚ್ಚು ಮಾತಾಡ್ಬಿಡಿ, ದಯವಿಟ್ಟು ಕಾಂಟ್ರೆಸ್ ಮಾಡಿಬಿಡಿ. ನಾನು ನಿನ್ನೇನು ಫೋನ್ನಲ್ಲಿ ಕೇಳಿದ್ರಲ್ಲ ಅದಕ್ಕೆ ಬದ್ಧಿದ್ದೇನೆ. ಅದ್ರ ಪಕ್ಕ ಮುಂದಿನ ಇರ್ತದ್ದು, ನಾನು ಇವತ್ತು ನಾನು ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ಒಂದು ಮನೆ ಒಂದು 4 ದಿವಸ ನನಗೆ ಟೈಮ್ ಕೊಡಿ, ನಾನು ಫ್ರೀ ಆಗಿ ನನ್ನ ಕೆಲಸ ಮಾಡಿಬಿಡಿ. ಮುಂದೆ ನಿಮಗೆ ರಾಜ್ಯದ ಜನತೆ ಹೇಳೋದು ನಿಮ್ಮ ಮುಖಾಂತರ ತಿಳಿಸ್ತೇನೆ. ನೀನು ಟಿ ವಿಯಲ್ಲಿ ಬದ್ದು. ಆದರೆ ಯಾವಾಗ ಏನು ನಾನು ನನ್ನೆಲ್ಲ ಮಾತಾಡ್ಕೊಂಡು ಮಾಡ್ತೀನಿ, ನಾವೀಗ ದಯವಿಟ್ಟು ಏನು ಹೆಚ್ಚು ಮಾತಾಡ್ಬಿಡಿ, ದಯವಿಟ್ಟು ಕಾಂಟ್ರೆಸ್ ಮಾಡಿಬಿಡಿ. ನಾನು ನಿನ್ನೇನು ಫೋನ್ನಲ್ಲಿ ಕೇಳಿದ್ರಲ್ಲ ಅದಕ್ಕೆ ಬದ್ಧಿದ್ದೇನೆ. ಅದ್ರ ಪಕ್ಕ ಮುಂದಿನ ಇರ್ತದ್ದು, ನಾನು ಇವತ್ತು ನಾನು ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ಒಂದು ಮನೆ ಒಂದು 4 ದಿವಸ ನನಗೆ ಟೈಮ್ ಕೊಡಿ, ನಾನು ಫ್ರೀ ಆಗಿ ನನ್ನ ಕೆಲಸ ಮಾಡಿಬಿಡಿ. ಮುಂದೆ ನಿಮಗೆ ರಾಜ್ಯದ ಜನತೆ ಹೇಳೋದು ನಿಮ್ಮ ಮುಖಾಂತರ ತಿಳಿಸ್ತೇನೆ. ನೀನು ಟಿ ವಿಯಲ್ಲಿ ಬದ್ದು. ಆದರೆ ಯಾವಾಗ ಏನು ನಾನು ನನ್ನೆಲ್ಲ ಮಾತಾಡ್ಕೊಂಡು ಮಾಡ್ತೀನಿ, ನಾವೀಗ ದಯವಿಟ್ಟು ಏನು ಹೆಚ್ಚು ಮಾತಾಡ್ಬಿಡಿ, ದಯವಿಟ್ಟು ಕಾಂಟ್ರೆಸ್ ಮಾಡಿಬಿಡಿ. ನಾನು ನಿನ್ನೇನು ಫೋನ್ನಲ್ಲಿ ಕೇಳಿದ್ರಲ್ಲ ಅದಕ್ಕೆ ಬದ್ಧಿದ್ದೇನೆ. ಅದ್ರ ಪಕ್ಕ ಮುಂದಿನ ಇರ್ತದ್ದು, ನಾನು ಇವತ್ತು ನಾನು ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ಒಂದು ಮನೆ ಒಂದು 4 ದಿವಸ ನನಗೆ ಟೈಮ್ ಕೊಡಿ, ನಾನು ಫ್ರೀ ಆಗಿ ನನ್ನ ಕೆಲಸ ಮಾಡಿಬಿಡಿ. ಮುಂದೆ ನಿಮಗೆ ರಾಜ್ಯದ ಜನತೆ ಹೇಳೋದು ನಿಮ್ಮ ಮುಖಾಂತರ ತಿಳಿಸ್ತೇನೆ. ನೀನು ಟಿ ವಿಯಲ್ಲಿ ಬದ್ದು. ಆದರೆ ಯಾವಾಗ ಏನು ನಾನು ನನ್ನೆಲ್ಲ ಮಾತಾಡ್ಕೊಂಡು ಮಾಡ್ತೀನಿ, ನಾವೀಗ ದಯವಿಟ್ಟು ಏನು ಹೆಚ್ಚು ಮಾತಾಡ್ಬಿಡಿ, ದಯವಿಟ್ಟು ಕಾಂಟ್ರೆಸ್ ಮಾಡಿಬಿಡಿ. ನಾನು ನಿನ್ನೇನು ಫೋನ್ನಲ್ಲಿ ಕೇಳಿದ್ರೆ